ಹಾಕುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇ ಧಿಕ್ಕಾರ 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 ಬೇಕು ಬೇಕು ನ್ಯಾಯ ಬೇಕು ಸಾಧನ ಮತ್ತು ಏಜೆನ್ಸಿ ಕಾಯ್ದೆ ಕೂಡಲೇ ಅಂತ ಆಗಲೇಬೇಕು 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 ವಿದ್ಯುತ್ ತಪಾಸಣೆ ಕಾಯ್ದೆ ಕೂಡಲೇ ಹಿಂಪಡೆಯಬೇಕು 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 ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲೇಬೇಕು 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 ಅನ್ನದಾತನಿಗೆ ಮರಣ ಶಾಸನ ಮಾಡಲು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇ ಧಿಕ್ಕಾರ 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 भारत बंद करदी देशद्यंत नम कोल जिले गंगावती तालूकिन एटू अखिल कर्नाटक राज्य अन्नदात रैत संघ उलद नाना रईत संघ नेतृत्व मत दलित दलित संघटने लेबर संघटने इन कार्मिक संघटने नेतृत्व में इवते ना गंगावती नगर ऐन संपूर्ण बंद के कैदे इवत रईत विरोधी नीतिया केंद्र सरकार ऐनमता है आ केंद्र सरकार विरुद्ध नावत बीदी इवतु गंगावत संपूर्ण बंद ना निर्धारित गंगावती संपूर्ण निर्धार बंद निर्धारे इवतु ದೇಹದಲ್ಲಿ ಕುಂತಂತ ನಮ್ಮ 10 ತಿಂಗಳ ಕಾಲ ಕುಂತಂತ ನಮ್ಮ ರೈತರಿಗೆ ಸುಮಾರು 700 ಜನ ಸಾವನ್ನಪ್ಪಿದ್ರು ಸಹ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ ಆ ವಿರುದ್ಧ ನಾವು ಈಗಾಗಲೇ ಬೀದಿಗಿಳಿದು ಭಾರತ ದೇಶದಾದ್ಯಂತ ಹೋರಾಟ ಮಾಡಲು ನಿರ್ಧರಿಸಿದ್ದೇವೆ ಇವತ್ತು ಇಡಿ ಅನ್ನ ಬೆಳಿತಕ್ಕಂತ ರೈತನಿಗೆ ಅಂತ ತ್ರಾಸ ಬಂದಿದೆ ನಿಜವಾಗಲೂ ನಾವು ಅನ್ನ ಉಣ್ತಕ್ಕಂತ ಜನರು ಎಲ್ಲರೂ ಬೆಂಬಲ ಕೊಡಬೇಕಾಗಿ ವಿನಂತಿ ಯಾಕಂತಂದ್ರೆ ಇವತ್ತು ರೈತ ಒಂದು ಮನಸ್ಸು ಮಾಡಿ ಆ ತೇರರ ನಾನು ಬೆಳೆಬಾರದಂತ ಏನಾರ ಮನಸು ಮಾಡಿಬಿಟ್ರೆ ನಾವೆಲ್ಲ ನಾವು ಏನು ತಿನ್ನಬೇಕು ಅಂತದ್ರ ಬಗ್ಗೆ ನೀವೆಲ್ಲ ನಾಗರಿಕರು ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡೆಯಬೇಕು ಅಂತದ್ರ ಜೊತೆಗೇನೆ ಈಗೇನು ಶಾಸನ ಮಾಡಿದರೆ ಮೂರು ರೈತನ ಮರಣ ಶಾಸನಗಳು ಅವನು ವಾಪಸ್ ತಗಬೇಕು ಆಮೇಲೆ ಎಪಿಎಂಸಿ ಕಾಯ್ದೆ ಏನಿದೆ ಆ ಎಪಿಎಂಸಿ ಕಾಯ್ದೆಯಲ್ಲಿ ಏನೇನಿದೆ ಅಂತದ್ರ ಬಗ್ಗೆ ಬಹಳ ವಿವರವಾಗಿ ನೀವು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ರೈತರಾಗಿ 1 ಎಕರೆ 2 ಎಕರೆ 5 ಎಕರೆ ಇರತಕ್ಕಂತ ರೈತರು ನೀವು ಯಾಕ ತುಂಡು ಭೂಮಿ ಇಟ್ಕೊಂಡು ಜೀವನ ಮಾಡ್ತೀರಿ ಕೊಡು ಒಂದು ಕಂಪನಿಗೆ ಕೊಡು ಕಾರ್ಪೆಂಟರ್ ಕಂಪನಿಗಳಿಗೆ ಅಂತ ಹೇಳತಕ್ಕಂತ ನಮ್ಮ ದೇಶದ ಪ್ರಧಾನಿ ಅಂದ್ರೆ ಎಲ್ಲಾ ಸಾರ್ವಜನಿಕರೇ ಇವತ್ತು ನೀವು ಕೂಡೇ ಎಚ್ಚೆತ್ತುಕೊಳ್ಳಬೇಕು ಇವತ್ತು ಏನು ರಾಮ ರಾಮ ಅಂತ ಅಂತ ಹೇಳಿ ಓಟ್ ಹಾಕಿಸಿಕೊಂಡು ನಿಂತಿರತಕ್ಕಂತ ಮೋದಿ ಅವರು ನಮ್ಮನ್ನ ಇವತ್ತು ಯಾವ ಪರಿಸ್ಥಿತಿ ತಗೊಂಡಿದ್ದಾರೆ ಅಂತಂದ್ರೆ ನಮ್ಮ ಸಾರ್ವಜನಿಕರ ಆಸ್ತಿಯನ್ನ ಮಾರಾಟಕ್ಕೆ ಮತ್ತು ಇವತ್ತೇನು ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆ ಮತ್ತು ವಿದ್ಯುತ್ ಕಾಯ್ದೆ ಹೀಗೆ ಹಲವಾರು ಕಾಯ್ದೆಗಳನ್ನು ತಂದು ಖಾಸಗೀಕರಣ ಮಾಡಲು ಹೊರಟಿರುವ ಈ ನರೇಂದ್ರ ಮೋದಿ ಅವರ ಏನ ಆಡಳಿತವನ್ನು ವಿರೋಧಿಸಿ ಇವತ್ತು ನಾವು ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತರ ಸಂಘ ಮತ್ತು ಎಟಿಸಿ ಅವರು ಮತ್ತು ಕಾರ್ಮಿಕರ ಸಂಘ ಮತ್ತು ಅಂಗನವಾಡಿ ಅವರು ಮತ್ತು ಮಹಿಳಾ ಕಾರ್ಯಕರ್ತರು ಅಮಾಲರು ಎಲ್ಲರೂ ಕೂಡ ಇವತ್ತು ನಾವು ಇವತ್ತೇನ ನರೇಂದ್ರ ಮೋದಿ ಅವರ ಏನು ಸರ್ವಾಧಿಕಾರಿ ಇವತ್ತು ಸರ್ವಾಧಿಕಾರ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಇವತ್ತು ನಾವು ಸಂಪೂರ್ಣ ಗಂಗಾವತಿ ಬಂದನ್ನ ಮತ್ತು ಇಡೀ ಅಖಂಡ ಕರ್ನಾಟಕ ಮತ್ತು ಅಖಂಡ ಏನು ಭಾರತವನ್ನ ಬಂದ್ ಮಾಡಲು ನಾವು ಪ್ರಯತ್ನಿಸುತ್ತಿದ್ದೀವಿ ಅದು ಕೂಡ ಯಶಸ್ವಿಯಾಗಿದೆ ಈಗ ಮಾನ್ಯ ಮೋದಿ ಅವರೇ ಇಷ್ಟೇ ನಾವು ಹೇಳೋದು ಕೂಡಲೇ ಇವತ್ತು ನೀವು ಏನು ಇವತ್ತು ರೈತರ ಏನು ಶಾಸನ ಮತ್ತು ಕಾರ್ಮಿಕರ ಶಾಸನ ಏನು ಮರಣ ಶಾಸನ ಬರೆದಿದ್ದೀರಿ ಇದರ ಕೂಡಲೇ ವಾಪಸ್ ತಗೋಬೇಕು ಒಂದು ವೇಳೆ ನೀವು ವಾಪಸ್ ತಗೊಳ್ಳದಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಮತದಾನ ಇವತ್ತು ನಾವು ಏನೇ ಮತ ಹಾಕಿದ್ರು ಕೂಡ ನಾವು ಬಿಜೆಪಿ ಗೆ ಹೋಗುವಂತ ಕುತಂತ್ರ ಮತದಾನ ವ್ಯವಸ್ಥೆ ಮಾಡಿದಿರಿ ಆದರೆ ಇನ್ನು ಮುಂದೆ ನಾವು ಲೆಕ್ಕ ಇಡ್ತೀವಿ ಸ್ವಾಮಿ ನೆನಪಿಟ್ಕೊಳ್ಳಿ ನಾವು ಇನ್ನು ಮುಂದೆ ಮತದಾನವನ್ನ ಬಹಿಷ್ಕಾರ ಮಾಡುವಂತ ಕಾಲ ಹತ್ತಿರ ಬಂದೇ ಬರುತ್ತೆ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ ಬೇಕು।
ಬೀದಿ ಗೆಳೆದು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ರೈತರ ಮೇಲೆ ಮರಣ ಶಾಸನವನ್ನ ಬರೆದಿದ್ದಾರೆ ಅಂದ್ರೆ ಕೃಷಿ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆ ಅಂತ ಒಂದು ಕಾನೂನನ್ನ ತಂದು ಇವತ್ತು ರೈತರಿಗೆ ಮರಣ ಶಾಸನ ಬರೆದಿದ್ದಾರೆ ಈ ಮುಂದೆ ಈ ಹಿಂದೆ ಏನು ನಾವು ಹೋರಾಟ ರೈತರ ಜೊತೆ ಹೋರಾಟ ಮಾಡಿ ಈಗಾಗಲೇ ದೆಹಲಿಯ ಏನು ಗಡಿಯಲ್ಲಿ 700 ಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ದಾರೆ ಸರ್ಕಾರಕ್ಕೆ ಇನ್ನೂ ಕಣ್ಣು ಮುಚ್ಚಿಕೊಂಡು ಕುಂತಿದೆ ಅಂತ ಈಗೇನು ನಾವೆಲ್ಲ ಹೋರಾಟದ ಮುಖಾಂತರ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಪರ ರೈತರು ಮತ್ತು ರೈತ ಪರ ಸಂಘಟನೆಗಳು ಇನ್ನು ಉಳಿದ ಸಂಘಟನೆಗಳು ಭಾರತ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಕನ್ನಡ ಪರ ಸಂಘಟನೆ ವತಿಯಿಂದ ನಾವು ಸಹ ಇವತ್ತು ಏನು ಈ ಭಾರತ ಬಂದ್ಗೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನಾವು ಸಹ ಪ್ರತಿಯೊಂದು ಜಿಲ್ಲೆದಾಗ ನಾವು ಸಹ ಬಂದ್ಗೆ ಇವತ್ತು ಬೆಂಬಲ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಕಾಯ್ದೆ ಕೃಷಿ ಕಾಯ್ದೆಯನ್ನು ಮತ್ತು ಎಪಿಎಂಸಿ ಕಾಯ್ದೆಯನ್ನು ಕೂಡಲೇ ವಾಪಸ್ ಪಡಿಬೇಕು ಆ ಕಾನೂನು ಏನಿದೆ ಅಲ್ಲ ರೈತರಿಗೆ ಒಂದು ಬಹಳ ಅನ್ಯಾಯವಾದಂತ ಕಾಯ್ದೆ ಅದನ್ನ ಕೂಡಲೇ ಒಂದು ಆ ಕಾಯ್ದೆಯನ್ನು ರದ್ದುಪಡಿಸಿ ಯಥಾಸ್ಥಿತಿ ಏನು ಮೊದಲೇ ಇತ್ತು ಅದೇ ರೀತಿ ಒಂದು ರೈತರಿಗೆ ಒಳ್ಳೆಯವಾಗುವಂತ ಕಾಯ್ದೆಯನ್ನು ತೆಗಿಬೇಕು ಅದೇ ರೀತಿಯಾಗಿ ಇವತ್ತು ದೇಶದ ಬೆನ್ನೆಲುಬು ಅಂತ ಹೇಳ್ತಕ್ಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಮರಣ ಶಾಸನ ಘೋಷಣೆ ಮಾಡಕತ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಕ್ಕಡಿಯಿಂದ ಎಚ್ಚರಿಕೆ ಕೊಡಕತ್ತೀವಿ ಕೂಡಲೇ ಕೃಷಿ ಕಾಯ್ದೆ ಹಿಂಪಡೆದಿದ್ದಾರೆ ಮತ್ತು ಅದೇ ರೀತಿ ಪೆಟ್ರೋಲು ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಇದು ಕೇಂದ್ರ ಸರ್ಕಾರ ಬಡವರಿಗೆ ಬಡವರ ಸರ್ಕಾರ ಎಲ್ಲ ಇದು ಶ್ರೀಮಂತ ಸರ್ಕಾರ ಏನಿದೆ ಬೆಲೆ ಏರಿಕೆ ಇದೆ ಎಲ್ಲ ಕೂಡಲೇ ಹಿಂಪಡೆದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಭಾರತ ಬಂದ್ರ ಜೊತೆಗೆ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಮೋದಿ ಸರ್ಕಾರಕ್ಕೆ ಕನ್ನಡ ಪರ ಒಕ್ಕೂಟದಿಂದ ಎಚ್ಚರಿಕೆ ಕೊಡಕತ್ತೀವಿ ಭಾರತ ಬಂದನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಒಕ್ಕೂಟದಿಂದ ನಾವೆಲ್ಲ ಆ ಒಂದು ಬಂದ್ಗೆ ಬೆಂಬಲವನ್ನು ನೀಡುವ ಒಂದು ಉದ್ದೇಶದಿಂದ ಈ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತಿಗೆ 10ನೇ ತಿಂಗಳು ನಮ್ಮ ರೈತರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಯಾವ ಉದ್ದೇಶಕ್ಕಾಗಿ ಅಂದರೆ ಕೃಷಿ ಕಾಯ್ದೆ 3 ಕೃಷಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅದರ ಜೊತೆಗೆ ವಿದ್ಯುತ್ ಕಾಯ್ದೆಯನ್ನು ಸಹ ಮಸೂದೆಯನ್ನು ಮಂಡನೆ ಮಾಡಿದೆ ಈ ಕೃಷಿ 3 ಕಾಯ್ದೆಯನ್ನು ವಿದ್ಯುತ್ ಮಸೂದೆಯನ್ನು ಅವರು ವಾಪಸ್ ಪಡಿಬೇಕನ್ನೋ ದೃಷ್ಟಿ ಇಟ್ಕೊಂಡು ನಾವೆಲ್ಲ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ರೈತ ವಿರೋಧಿ ಮತ್ತು ಬಡವರ ವಿರೋಧಿ ಈ ಒಂದು ಸರ್ಕಾರ ಆದಷ್ಟು ಬೇಗ ತೊಲಗಬೇಕಂತೇಳಿ ಇವತ್ತು ನಾವು ಕನ್ನಡ ಪರ ಸಂಘಟನೆ ಪ್ರಗತಿಪರ ಎಲ್ಲ ಸಂಘಟನೆಗಳ ವತಿಯಿಂದ ಇವತ್ತು ಭಾರತ್ ಬಂದ್ಗೆ ಎಲ್ಲ ಬೆಂಬಲ ಕೊಟ್ಟಿದ್ದೀವಿ ಇವತ್ತು ಒಂದು ರೈತ ಬೆಳೆದಂತ ಒಂದು ಚೀಲ ಭತ್ತಕ್ಕೆ 1000 ರೂಪಾಯಿ ಬೆಲೆ ಕಟ್ತಾರೆ ಆ ರೈತ ಒಂದು ಹೊಲಕ್ಕೆ ಹಾಕುವಂತ ಒಂದು ಗೊಬ್ಬರದ ಬೆಲೆ 1400-1600 ರೂಪಾಯಿ ಬ್ಲಾಕ್ ನಲ್ಲಿ ಮಾರ್ತಾರೆ ಅಂತ ಹೇಳಿ ಸರ್ಕಾರ ಇದು ದಯಮಾಡಿ ಈ ಸರ್ಕಾರ ಆದಷ್ಟು ಬೇಗ ತೊಲಗಲಿ ಮತ್ತು ಡೀಸೆಲ್ ಬೆಲೆ ಮತ್ತು ಗ್ಯಾಸ್ ಬೆಲೆ ಇನ್ನು ಉಳಿದಂತ ಪೆಟ್ರೋಲು ಅನೇಕ ಇವತ್ತು ಒಂದು ಕೊರೋನಾ ಸಂದರ್ಭದಲ್ಲಿ ಬಡವರು ಅವತ್ತ ದುಡಿದು ಅವತ್ತ ದಿನ ಅಂತವ್ರಿಗೆ 100 ರೂಪಾಯಿ ಪೆಟ್ರೋಲು ಅಂತರಿಗೆ ಇವತ್ತು ಅನ್ಯಾಯವನ್ನು ಮಾಡಿ ಅನೇಕ ಕಾರ್ಮಿಕ ಮುಖಂಡರಾಗಿರ್ಬೋದು ಕನ್ನಡ ಪರ ಮುಖಂಡರುಗಳು ಆಗಿರ್ಬೋದು ಅನೇಕರು ಇವತ್ತು ಸೇರಿ ಇವತ್ತು ನಮ್ಮ ರೈತರ ಜೊತೆಗೆ ನಾವು ಅದೀವಂತ ಅಂತೇಳಿ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಈ ಕೇಂದ್ರ ಸರ್ಕಾರದಲ್ಲಿ ಗ್ಯಾಸಿನ ಬೆಲೆ 1000 ರೂಪಾಯಿ ಮಾಡಿದ್ದಾರೆ ಡೀಸೆಲ್ ಪೆಟ್ರೋಲ್ ಬೆಲೆ 110 ರೂಪಾಯಿ ಪೆಟ್ರೋಲ್ ಆಗಿದೆ 100 ರೂಪಾಯಿ ಡೀಸೆಲ್ ಆಗಿದೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ ನಮ್ಮ ಕೇಂದ್ರ ಸರ್ಕಾರ ಇದು ಯಾವಾಗ ಹೋಗುತ್ತಾ ಯಾವಾಗ ಇದಾಗತ್ತಂತೇಳಿ ನಮ್ಮ ಇವತ್ತು ಜನ ಮುಖಾಂತರ ಇವತ್ತು ಎಲ್ಲ ಆಲ್ ಕರ್ನಾಟಕ ಆಲ್ ಭಾರತ್ ಬಂದಂತೇಳಿ ಇವತ್ತು ಇವತ್ತು ಏನು ಇವತ್ತು ನಮ್ಮ ರೈತರಿಗೆ ಇವತ್ತು ಅನ್ಯಾಯ ಆಗಿದೆ ಅಂತಂತೇಳಿ ಕನ್ನಡ ಪರ ಸಂಘಟನೆಯ ಮುಖಂಡರಾದಂಥ ವಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಾರಗೋವಿಂದ್ ಅವರ ನೇತೃತ್ವದಲ್ಲಿ ಆಮೇಲೆ ಅನೇಕ ಇವತ್ತು ಕೋಳಿಹಳ್ಳಿ ಚಂದ್ರಶೇಖರ್ ಆಗಿರ್ಬೋದು ರೈತರ ಸಂಘ ಮುಖಂಡರುಗಳಾಗಿರ್ಬೋದು ಅನೇಕರು ಇವತ್ತು ಬೆಂಗಳೂರಾಗ ಇವತ್ತು ಸಾಥ್ ಕೊಟ್ಟು ರೈತರ ಜೊತೆಗೆ ನಾವು ಅದೀವಿ ಅಂತಂತೇಳಿ ತೋರಿಸ್ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆ ಹಲವಾರು ಮತ್ತು ಸಿಪಿಐ ಪಕ್ಷದ ಕೇಂದ್ರ ಸಮಿತಿ ಸದಸ್ಯರಾಗಿರ್ತಕ್ಕಂಥ ನಿತ್ಯಾನಂದ ಸ್ವಾಮಿ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಲಿಬರೇಷನ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಹಿರಿಯ ಸಂಘಾತಿಯಾಗಿ ಆರ್ಪಿಐ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಹುಸೇನಪ್ಪ ಹಂಚಿನಲ್ಲಿ ಇವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇನ್ನು ಅನೇಕ ಮುಖಂಡರುಗಳಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಅರ್ಥಾಳ ಕಾರ್ಯಕ್ರಮವನ್ನು ಉದ್ದೇಶಿಸಿ
ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ತಮ್ಮ ನಿತ್ಯಾನಂದ ಸ್ವಾಮಿ ಅವರು ಮಾತಾಡ್ಬೇಕಂತ ಹೇಳಿ ಅವರಲ್ಲಿ ರೈತರನ್ನು ಇವರು ತಪ್ಪಿಸಿಕೊಂಡು ಅಡ್ಡಾಡ್ತಾರೆ.